So okay, so once again welcome back to statistics class. So right, so next one is the median. So median is the median for a group of data. Okay, the median is defined as L plus n by 2, so minus CF divided by F into H. So right, so this is the formula to calculate median for group data. So right, L means problem madadaga artha agutte, so lower limit of the median class. So lower limit of the median class. So n nothing but, so L is what? So lower limit of the median class. So lower limit of the median class. Next, capital N. So capital N is equal to summation of Fi. Summation of Fi is equal to 1 to n, means F1 plus F2 plus F3 plus up to so on plus Fn. Okay, so next, C comma F means cumulative frequency, means cumulative frequency. C comma F means cumulative frequency. Cumulative frequency. Cumulative frequency. Next, H is the width of the interval. So width of the class interval. So width of the class interval. Width of the class interval. So next one, frequency of the F means frequency of the model class. So model class. So right, frequency of the median class, sorry, is the median class. So median is a class. Okay, so not, so problem alli artha agutte, so yav rithi calculate madbeka anta. So idu kodu, so median na, so hel barutte andre, so one stage alli mean deviations anta barutte, alli mean deviations anna ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸೊ ಮೀನ್ ಮತ್ತೆ ಮೀಡಿಯನ್ ಅನ್ನ ಯೂಸ್ ಮಾಡ್ಕೋತೀವಿ. ಹಾಗಾಗಿ ಈ ಎರಡು ಮೀನ್ ಮತ್ತೆ ಮೀಡಿಯನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಯಾವಾಗಂದ್ರೆ ಮೀನ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ. ಸೊ ಎಕ್ಸ್ಪ್ಲೈನ್ ಮಾಡ್ತೀನಿ, ಸೊ ಮೀನ್ ಡಿವಿಯೇಷನ್ ಹೇಗೆ ಬರುತ್ತೆ ಅಂತ. ಅದು ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿದೆ. ಅಲ್ಲಿ ನಿಮಗೆ ಸೊ ಮೀನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಗ್ರೂಪ್ ಡಾಟಾಗೆ, ಮೀನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಫಾರ್ ಅನುಗ್ರೂಪ್ ಡಾಟಾಗೆ, ಸೊ ಇವೆರಡು ಕಾನ್ಸೆಪ್ಟ್ ನಿಮ್ಮ ಮೈಂಡ್ ಅಲ್ಲಿ ಇರಬೇಕು. ನೆಕ್ಸ್ಟ್, ಮೀಡಿಯನ್ ಫಾರ್ ಅನುಗ್ರೂಪ್ ಡಾಟಾ. ಸೊ ಹೌ ಟು ಕ್ಯಾಲ್ಕುಲೇಟ್ ಮೀಡಿಯನ್ ಫಾರ್ ಅನುಗ್ರೂಪ್ ಡಾಟಾ. ಸೊ ಹೌ ಟು ಕ್ಯಾಲ್ಕುಲೇಟ್ ಮೀಡಿಯನ್ ಫಾರ್ ಗ್ರೂಪ್ ಡಾಟಾ. ಓಕೆ, ಸೊ ಪ್ಲೀಸ್ ಐ ರಿಮೆಂಬರ್ ದೋಸ್ ಟು ಕಾನ್ಸೆಪ್ಟ್ ರಿಪ್ಲೇಯರ್. ಓಕೆ, ಸೊ ನೆಕ್ಸ್ಟ್ ಒನ್ ನಿಮಗೆ ಇಸ್ ಅ ಮೋಡ್. ಇಲ್ಲೆಲ್ಲೂ ಕೂಡ ಸೊ ಬ್ರಾಂಗ್ ನಿಮಗೆ ಇಸ್ ಅ ಮೋಡ್, ಜಸ್ಟ್ ಇದರಲ್ಲಿ ಕಾಂಪಿಟೇಟಿವ್ ಪ್ಯಾಟರ್ನ್ ಇರುತ್ತೆ. ಸೊ ಮೋಡ್ ಆಲ್ರೆಡಿ ಇಸ್ ಅ ಟೆಂತ್ ಅಲ್ಲಿ ಕಲ್ತಿದೀವಿ. ಸೊ ಮೋಡ್ ಇಸ್ ಈಕ್ವಲ್ ಟು ಎಲ್ ನಥಿಂಗ್ ಬಟ್ ಲೋಯರ್ ಲಿಮಿಟ್ ಆಫ್ ದಿ ಮೋಡಲ್ ಕ್ಲಾಸ್ ಪ್ಲಸ್ ಎಫ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ 2 ಟೈಮ್ಸ್ ಎಫ್ ಮೈನಸ್ ಎಫ್ ಒನ್ ಮೈನಸ್ ಎಫ್ ಟೂ ಸೊ ಇನ್ ಟು ಎಚ್. ಸೊ ದಿಸ್ ಇಸ್ ದ ಫಾರ್ಮುಲಾ to calculate mod. Okay, so mod of the given observations. So one more relation is there. So mod is equal to 3 times median, 3 times median minus 2 times mean. So when we know the median and mean, easily can calculate mod of the given observation. So right, so ee relations ana ee eradu formula ge apply kodi. This is very important relations. Mode is equal to 3 times of median minus 2 times of mean. So kelo sala KCET nalli direct which one of the following option is correct anta kelu.
So ಇದೆ ಆಪ್ಷನ್ಸ್ ಅನ್ನ ಕೊಟ್ಟಿರುತ್ತೆ. ಸೊ ಮೋಡ್ ಇಸ್ ಈಕ್ವಲ್ ಟು 3 ಟೈಮ್ಸ್ ಆಫ್ ಮೀಡಿಯನ್ ಮೈನಸ್ 2 ಟೈಮ್ಸ್ ಆಫ್ ಮೀನ್. ಸೊ 3 ಟೈಮ್ಸ್ ಆಫ್ ಮೀಡಿಯನ್ ಪ್ಲಸ್ 2 ಟೈಮ್ಸ್ ಆಫ್ ಮೀನ್. ಸೊ 2 ಟೈಮ್ಸ್ ಆಫ್ ಮೀಡಿಯನ್ ಇಸ್ ಮೈನಸ್ 3 ಟೈಮ್ಸ್ ಆಫ್ ಮೀನ್. ಸೊ ಈ ತರ ಆಪ್ಷನ್ಸ್ ಅನ್ನ ಸೆಟ್ ಮಾಡಿರ್ತಾನೆ. ಕೇಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ನಿಮ್ಮ ಸಿಲಬಸ್ ಅಲ್ಲಿ ಮೋಡ್ ಅಲ್ಲಿ ನಮಗೆ ಇಸ್ ಮೋಡ್ ಏನು ಹೆಲ್ಪ್ ಆಗ್ಬೇಕಿಲ್ಲ, ಜಸ್ಟ್ ಈ ಫಾರ್ಮುಲಾ ಗ್ಯಾಪ್ ಮೇಲೆ. ಸೊ ಮೋಡ್ ಎಲ್ ಪ್ಲಸ್ ಎಫ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ 2 ಟೈಮ್ಸ್ ಎಫ್ ಮೈನಸ್ ಎಫ್ ಒನ್ ಮೈನಸ್ ಎಫ್ 2 ಇಂಟು ಎಚ್. ಸೊ ಎಫ್ ನಥಿಂಗ್ ಬಟ್ ಅ ಫ್ರೀಕ್ವೆನ್ಸಿ ಆಫ್ ದಿ ಮೋಡಲ್ ಕ್ಲಾಸ್. ಸೊ ಎಫ್ ನಾಟ್ ಇಸ್ ದ ಫ್ರೀಕ್ವೆನ್ಸಿ ಆಫ್ ದ ಮೋಡಲ್ ಕ್ಲಾಸ್ ಪ್ರಿಸೀಡಿಂಗ್ ದಿ ಮೋಡಲ್ ಕ್ಲಾಸ್. ಸೊ ಫ್ರೀಕ್ವೆನ್ಸಿ ಆಫ್ ದ ಪ್ರಿಸೀಡಿಂಗ್ ದಿ ಮೋಡಲ್ ಕ್ಲಾಸ್. ನೆಕ್ಸ್ಟ್ ಎಫ್ ಒನ್ ಇಸ್ ದ ಫ್ರೀಕ್ವೆನ್ಸಿ ಆಫ್ ದಿ ಮೋಡಲ್ ಕ್ಲಾಸ್. ಸೊ ಐ ಥಿಂಕ್ ಇಸ್ ಇಸ್ ಎಫ್ ಒನ್ ರೈಟ್, ಇಸ್ ಎಫ್ ಒನ್. ಸೊ ಎಫ್ ಟು ಮೀನ್ಸ್ ಅ ಫ್ರೀಕ್ವೆನ್ಸಿ ಆಫ್ ದಿ ಮೋಡಲ್ ಕ್ಲಾಸ್ ಸಕ್ಸೀಡಿಂಗ್ ದಿ ಸಕ್ಸೀಡಿಂಗ್ ಫ್ರೀಕ್ವೆನ್ಸಿ. ಸೊ ನೀವು ಆಲ್ರೆಡಿ ಈಸ್ ಕಲ್ತಿದ್ದೀರಾ ಫ್ರೀಕ್ವೆನ್ಸಿ ಯಾವ್ದ್ರಲ್ಲಿ ಬರುತ್ತೆ, ಫ್ರೀಕ್ವೆನ್ಸಿ ಯಾವ ಕ್ಲಾಸ್ ಆಫ್ ಇಂಟರ್ವಲ್ ಅಲ್ಲಿ ಬರುತ್ತೆ. ಸೊ ಸಪೋಸ್ ಇಲ್ಲಿ ಅಬ್ಸರ್ವೇಷನ್ಸ್ ಇಸ್ ಎಕ್ಸ್ ಒನ್ ಫ್ರೀಕ್ವೆನ್ಸಿ. ಸೊ ಇಸ್ ಅಬ್ಸರ್ವೇಷನ್ ಸೊ ರೈಟ್ ಇಸ್ ಅ 10 to 20. ಸೊ 10 to ಇಸ್ ಅ 20 to 30. ಸೊ ನೆಕ್ಸ್ಟ್ ನೆಕ್ಸ್ಟ್ ಇಸ್ ಅ 30 to 40. ಸೊ 30 to 40. ಸೊ FI ಸೊ ಇರುತ್ತೆ ಗಿವನ್ ಡಾಟಾ. ಸೊ ಅದರಲ್ಲಿ ನೀವೇನ್ ಮಾಡ್ತೀರಾ ಇಸ್ ಅ ಒಂದು ಮೋಡಲ್ ಕ್ಲಾಸ್ ಅನ್ನ ಐಡೆಂಟಿಫಿಕೇಶನ್ ಮಾಡ್ತೀರಾ. ಸೊ ಈ ಕ್ಲಾಸ್ ಆಫ್ ಇಂಟರ್ವಲ್ ಅಲ್ಲಿ ನಮ್ಮ ಮೋಡ್ ಬರಬಹುದು ಅಂತ. ಓಕೆ, ಸೊ ಈ ಕ್ಲಾಸ್ ಅಲ್ಲಿ ಸೊ ಇಲ್ಲಿ ಫ್ರೀಕ್ವೆನ್ಸಿ ಇರುತ್ತೆ ರೈಟ್. ಸೊ ದಿಸ್ ಇಸ್ ಅ ಫ್ರೀಕ್ವೆನ್ಸಿ ಆಫ್ ದಿ ಮೋಡಲ್ ಕ್ಲಾಸ್. ಸೊ ಇದ ಪ್ರಿಸೀಡಿಂಗ್ ಏನಿರುತ್ತೆ ದಟ್ ಈಸ್ ಎಫ್ ಒನ್, ಇಸ್ ಅ ಸಕ್ಸೀಡಿಂಗ್ ಏನಿರುವಾಗ ಎಫ್ ಟು. ಓಕೆ, ಫ್ರೀಕ್ವೆನ್ಸಿ ಆಫ್ ದಿ ಪ್ರಿಸೀಡಿಂಗ್ ದಿ ಮೋಡಲ್ ಕ್ಲಾಸ್, ಫ್ರೀಕ್ವೆನ್ಸಿ ಆಫ್ ದಿ ಸೊ ಪ್ರಿಸೀಡಿಂಗ್ ದಿ ಮೋಡಲ್ ಕ್ಲಾಸ್. ಸೊ ದಿಸ್ ಇಸ್ ಅ ಫ್ರೀಕ್ವೆನ್ಸಿ ಸಕ್ಸೀಡಿಂಗ್ ದ ಮೋಡಲ್ ಕ್ಲಾಸ್. ಅದಲ್ವಾ ಫ್ರೀಕ್ವೆನ್ಸಿ. ಸೊ ಇದರ ಸಕ್ಸೀಡಿಂಗ್ ಇನ್ ಎಫ್ ನ ಸಕ್ಸೀಡಿಂಗ್ ಎಫ್ ಟು, ಎಫ್ ನ ಪ್ರಿಸೀಡಿಂಗ್ ಯಾವುದು ಎಫ್. ಓಕೆನಾ, ಸೊ ಇಷ್ಟು ಗ್ಯಾಪ್ ನೀಡಿ. ಆಸ್ ನೆಕ್ಸ್ಟ್ ನಿಮ್ಮ ಇಲ್ಲಿ ಕಾನ್ಸೆಪ್ಟ್ ಏನ್ ಬರುತ್ತೆ ಫಸ್ಟ್ ಪಿ ಯು ಸಿ ಕಾನ್ಸೆಪ್ಟ್, ಅದನ್ನ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇವು ಕಾನ್ಸೆಪ್ಟ್ ಇಲ್ಲ ಅಂತಲ್ಲ, ಸೊ ಈ ಕಾನ್ಸೆಪ್ಟ್ ಬೇಕೇ ಬೇಕು ಇಲ್ಲಿ ಫಸ್ಟ್ ಪಿ ಯು ಸಿಗೆ. ಬಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಇಸ್ ಅ ಫಂಡಮೆಂಟಲ್ ಕೂಡ. ಇವು ಆಲ್ರೆಡಿ ನೀವು ಎಸ್ ಎಲ್ ಸಿ ನಲ್ಲಿ ಕಲ್ತಿರ್ತಕ್ಕಂಥದ್ದನ್ನ ಒನ್ಸ್ ರಿಮೈಂಡ್ ಮಾಡಿದ್ದೀನಿ ಅಷ್ಟೇ. ಓಕೆನಾ,